ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಒಬ್ಬ ಅಭಿಮಾನಿ ದರ್ಶನ್ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತ. ಸೊ ಕೆಲವು ಸಾರಿ ಏನು ಮಾಡ್ತಾರೆ, ಎಲ್ಲೋ ಒಂದು 10% ಒಳ್ಳೊಳ್ಳೆ ಮಾರ್ಗದರ್ಶನ ಸಿಗತಕ್ಕಂಥ ಕಥೆಗಳು ಇರ್ತವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸ್ನೇಹಿತರೊಬ್ಬರು ಒಂದು ಕ್ವಶನ್ಸ್ ಕೇಳಿದ್ದಾರೆ, ಅಭಿಮಾನ ಅಂದ್ರೇನು? ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಒಬ್ಬ ಅಭಿಮಾನಿ ದರ್ಶನ್ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತ ಇಲ್ಲ ಸಲ್ಲದ ಕಾಮೆಂಟ್ಸ್ ಮಾಡಿ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೊನೆಗೆ ಅವನ ಬದುಕು ಅಂತ್ಯವಾಯಿತು. ಸೊ ನಿಜವಾದ ಅಭಿಮಾನ ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಕೇಳಿಕೊಂಡು. ನೋಡಿ, ನಿಮಗೆ ನಾನು ತುಂಬ ಸರಳವಾಗಿ ಹೇಳ್ತೀನಿ, ಸ್ವಲ್ಪ ನೀವು ಗಮನಿಸ್ಬೇಕು, ಏನೋ ಹೇಳ್ತಾರೆ ಕೇಳೋದಂತಲ್ಲ, ನೀವು ಯೋಚನೆ ಮಾಡಿ ನೋಡಿ. ಯಾರ ಮನಸ್ಸಿನಲ್ಲಿ ಅಭಿಮಾನ ಜಾಸ್ತಿ ಇದೆ ಅಂತ? ಬಡವರ ಮನಸ್ಸಿನಲ್ಲಿ ಜಾಸ್ತಿ ಇದೆ, ಮಧ್ಯಮ ವರ್ಗದವರಲ್ಲಿ ಜಾಸ್ತಿ ಇದೆ, ಸ್ವಲ್ಪ ಪೋಲಿ ಮಕ್ಕಳಲ್ಲಿ ಜಾಸ್ತಿ ಇದೆ, ಸ್ವಲ್ಪ ಬುದ್ಧಿ ಕಡಿಮೆ ಇರೋರಲ್ಲಿ ಜಾಸ್ತಿ ಇದೆ, ಸ್ವಲ್ಪ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಬದುಕುವವರ ಮನಸ್ಸಿನಲ್ಲಿ ಅಭಿಮಾನ ಜಾಸ್ತಿ ಇದೆ, ತುಂಬ ಓದಿರ್ತಕ್ಕಂಥವರು, ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವಿಜ್ಞಾನಿಗಳು, ತುಂಬ ಸಕ್ಸಸ್ ಆಗಿರತಕ್ಕಂಥವ್ರ ಮನಸ್ಸಿನಲ್ಲಿ ಸಿನಿಮಾ ನಟರ ಬಗ್ಗೆ ಅಭಿಮಾನ ಕಡಿಮೆ. ಯಾಕೆ ಇದನ್ನು ಗಮನಿಸಿ, ನೀವು ಹಾಗೆ ಗಮನಿಸಿ ನೋಡಿ. ಈ ನಮ್ಮ ಸೈಂಟಿಸ್ಟ್ಗಳೆಲ್ಲ ತಗೊಳ್ಳಿ, ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳೆಲ್ಲ ತಗೊಳ್ಳೋದು ಕೇಳಿ, ಒಂದು ವರ್ಷದಲ್ಲಿ ಎಷ್ಟು ಸಿನಿಮಾ ನೋಡ್ತೀರಿ ಅಂತ. ಅದೇ ಒಬ್ಬ ಗಾರೆ ಕೆಲಸ ಮಾಡ್ತಿರ್ತಾನೆ, ಯಾವುದೋ ಕಾರ್ಪೆಂಟರ್ ಕೆಲಸ ಮಾಡ್ತಿರ್ತಾನೆ, ಏನೊಬ್ಬ ಬಡವ ಇರ್ತಾನೆ, ಅವ್ರನ್ನ ಕಂಡೇ ಮಾಡ್ತಿಲ್ಲ, ಅವ್ರನ್ನ ಕೇಳಿ ಅವನು ಎಷ್ಟೊಂದು ಸಿನಿಮಾ ನೋಡ್ತಾನೆ ಒಂದು ವರ್ಷಕ್ಕೆ ಅಂತ. ಇನ್ನು ಕೆಲಸ ಇಲ್ಲದೆ ತುಂಬ ಜನ ಇರ್ತಾರೆ, ಅವ್ರನ್ನ ಕೇಳಿ ಎಷ್ಟು ಸಿನಿಮಾ ನೋಡ್ತೀಯ ಅಂತ. ಕೆಲವು ಯುವ ಕಾಲೇಜ್ ಸ್ಟೂಡೆಂಟ್ಸು ಅವ್ರನ್ನ ಕೇಳಿ, ಡಿಗ್ರಿ ಸ್ಟೂಡೆಂಟ್ಸು ಜಾಸ್ತಿ ಸಿನಿಮಾಗಳನ್ನು ನೋಡ್ತಾರೋ, ಮೆಡಿಕಲ್ ಸ್ಟೂಡೆಂಟ್ಸು ಜಾಸ್ತಿ ಸಿನಿಮಾಗಳು ನೋಡ್ತಾರೋ ನೋಡಿ. ನಾನು ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ, ಅನಲೈಸ್ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ಯಾವ ಮನಸ್ಸುಗಳು ಹೇಗೆ ಸ್ಪಂದಿಸ್ತವೆ ಕಲೆಯ ಬಗ್ಗೆ, ಎಂಟರ್ಟೈನ್ಮೆಂಟ್ ಬಗ್ಗೆ. ಅಂದರೆ ಯಾರ ಮನಸ್ಸಿಗೆ ಆನಂದ ಬೇಕು, ಅಂದರೆ ತುಂಬ ಕೆಲಸ ಮಾಡಿ ಮಾಡಿ ಬಳಲಿರುವವನಿಗೆ ರಿಲ್ಯಾಕ್ಸೇಷನ್ ಬೇಕು. ಸೊ ವಿದ್ಯಾರ್ಥಿಗಳೇನು ಮಾಡ್ತಾರೆ, ತುಂಬ ಜನ ವಿದ್ಯಾರ್ಥಿಗಳು ಟೈಮ್ನ ಬರೀ ಎಂಟರ್ಟೈನ್ಮೆಂಟಲ್ಲೇ ಕಳೀತಾರೆ, ಅವರಲ್ಲಿ ಸೃಜನಾತ್ಮಕತೆ ಕ್ರಿಯೇಟಿವಿಟಿ ಬೆಳೆಯೋದಿಲ್ಲ. ಹೊಸತನ, ಏನಾದ್ರು ಹೊಸದನ್ನು ಮಾಡಬೇಕು, ಏನಾದ್ರು ಒಂದನ್ನು ಸಾಧನೆ ಮಾಡಬೇಕು ಅನ್ನೋದು ಬೆಳೆಯೋದಿಲ್ಲ ಅವ್ರ ಮನಸ್ಸಲ್ಲಿ. ಯಾವಾಗ ಈ ರೀತಿಯಾದ ಕೆಲಸ ಮಾಡದೆ ಕೇವಲ ಆನಂದದಲ್ಲಿ ಎಂಟರ್ಟೈನ್ಮೆಂಟಲ್ಲೇ ಕಾಲ ಕಳೀತಾರಲ್ಲ, ಅವರ ಮನಸ್ಸಿನಲ್ಲಿ ಹೊಸತನ, ಹೊಸ ಹೊಸ ಯೋಚನೆಗಳು, ಸಾಧಿಸುವ ಛಲ ಬರುವುದಿಲ್ಲ. ಅದು ಗಮನಿಸಿ ನೋಡಿ. ಸೊ ಈ ಬಡತನ ಇರತಕ್ಕಂಥ ಮಕ್ಕಳುಗಳೇನು ಮಾಡ್ತಾರೆ, ಕೆಲವರ ಸ್ಟೂಡೆಂಟ್ಸ್ಗಳೆಲ್ಲ ಏನು ಮಾಡ್ತಾರೆ, ಸಿನಿಮಾಕ್ಕೆ ಅಡಿಕ್ಟ್ ಆಗ್ತಾರೆ. ಯಾಕೆಂದರೆ ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ರ ಕೆಲಸವನ್ನು ಅನುಭವಿಸಿರೋದಿಲ್ಲ, ಸಕ್ಸಸ್ ಕಾಣ್ತಾ ಇರೋದಿಲ್ಲ, ಲಿಮಿಟೆಡ್ ಸ್ಕೋರ್ ಮಾಡ್ತಿರ್ತಾರೆ, ಒಂದು 50% ಒಂದು 60% ತೆಗಿತಾ ಇರ್ತಾರೆ, ಅವ್ರಿಗೆ ಏನೋ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ, ಮನೆ ಪರಿಸರ ಚೆನ್ನಾಗಿರೋದಿಲ್ಲ, ಹೊರಗಡೆ ಸರಿ ಇರೋದಿಲ್ಲ, ಟೈಮ್ ಪಾಸ್ಗೆ ಸಿನಿಮಾಗೆ ಹೋಗ್ತಾರೆ. ಆ ಸಿನಿಮಾ ನೋಡಿದಾಗ ಆ ಮನಸ್ಸಿನಲ್ಲಿ ಮೊದಲು ಮನಸ್ಸು ಆಗಲೇ ನಿರಾಸೆಯಲ್ಲಿರುತ್ತೆ ಅಥವಾ ಚಟದಲ್ಲಿರುತ್ತೆ, ಆ ಮನಸ್ಸಿಗೆ ಏನಾಗುತ್ತೆ, ಒಂದು ಆನಂದ ಸಿಗುತ್ತೆ ಆ ಕ್ಷಣ. ಆನಂದ ಸಿಗದಾಗ ಏನು ಮಾಡ್ತಾರೆ, ಕಲ್ಪನೆ ಉಟ್ಕೊಳ್ತವೆ. ಹೇಗೆ, ವಯಸ್ಸಿಗೆ ತಕ್ಕ ಹಾಗೆ. ಯುವಕನಾದರೆ ಅವನ ಸಂಗಾತಿಯ ಬಗ್ಗೆ ಕನಸುಗಳುಟ್ಕೋತವೆ, ಯುವತಿಯಾದರೆ ಅವನ ಸಂಗಾತಿಯ ಬಗ್ಗೆ ಕನಸುಗಳುಟ್ಕೋತವೆ. ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲದ ಕೆಲವಾರು ಘಟನೆಗಳನ್ನು ನೋಡಿ ಮನಸ್ಸು ಬೇಸತ್ತು, ಮನಸ್ಸು ಒಂದು ಆಕ್ರೋಶ ಉಂಟಾಗುತ್ತೆ. ಅದೇನು ಮಾಡ್ತಾರೆ, ತನ್ನ ಆಕ್ರೋಶನ ಹೊರಗಡಾಕಕ್ಕೆ ಅವನಿಗೆ ಎಲ್ಲೂ ಅವಕಾಶ ಸಿಗೋದಿಲ್ಲ. ಆ ಸಿನಿಮಾದಲ್ಲಿ ಹೀರೋ ಒಡೆಯೋದನ್ನು ನೋಡಿ ಅವನು ಖುಷಿ ಪಡ್ತಾನೆ. ತನ್ನ ಬದುಕಿನಲ್ಲಿ ಪ್ರೀತಿಸ್ತಕ್ಕಂಥ ಅವಕಾಶಗಳು ಇರೋದಿಲ್ಲ, ಆ ಪ್ರೀತಿಯನ್ನು ಅಲ್ಲಿ ಹೀರೋ ಹೀರೋಯಿನ್ ಮಾಡತಕ್ಕಂಥ ಪ್ರೀತಿನ ನೋಡಿ ಆನಂದಿಸ್ತಾನೆ. ಆದರೆ ಆ ಮನಸ್ಸಿಗೆ ವಾಸ್ತವದ ಅರಿವು ಆಗದೇ ಇಲ್ಲ, ಇದು ಕೇವಲ ಕಲ್ಪನೆ, ಭ್ರಮೆ ಅಂತ.
ನೋಡಿ, ಸಿನಿಮಾದಲ್ಲಿ ಯಾವುದೇ ಕಥೆಗಳನ್ನು ತಗೊಳ್ಳಿ, ಆ ಕಥೆ ಅಷ್ಟು ಸುಲಭ ಅಲ್ಲ. ಆ ಕಥೆ ಮಾಡೋಕ್ಕೆ ಒಂದು ಟೀಮ್ ಇರುತ್ತೆ, ಕಥೆಗಾರ ಇರ್ತಾನೆ, ಸಂಭಾಷಣೆಗಾರ ಇರ್ತಾನೆ, ನಿರ್ದೇಶಕ ಇರ್ತಾನೆ, ಎಲ್ಲ ಚಿಂತನೆಗಳು ಮಾಡಿ ಅಲ್ಲಿ ಬೇಕಾದಷ್ಟು ಟ್ರೈನಿಂಗ್ ಕೊಟ್ಟು ಈ ರೀತಿ ನೀನು ಮಾತಾಡುವಂಥ ಮಾತಾಡಿಸಿ ಎಲ್ಲ ಮಾಡಿರ್ತಕ್ಕಂಥ ಆ ಕೊನೆಯಲ್ಲಿ ಬರತಕ್ಕಂಥ ಭಾವನೆಗಳನ್ನು ನೀನು ಸಡನ್ನಲ್ಲಿ ನನ್ನ ಬದುಕಿನಲ್ಲಿ ಅನುಭವಿಸ್ಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಯೋಚನೆ ಮಾಡಿ ನೋಡಿ. ಸೊ ಹೀಗೆ ಈ ಮುಗ್ಧ ಮನಸ್ಸುಗಳಲ್ಲಿ, ಯುವ ಮನಸ್ಸುಗಳಲ್ಲಿ ಕನಸುಗಳನ್ನು, ಇಲ್ಲಸಲ್ಲದ ಕನಸುಗಳನ್ನು ಸೃಷ್ಟಿ ಮಾಡೋದೆ ಈ ಮಾಧ್ಯಮ. ಸೊ ಕೆಲವು ಸಾರಿ ಏನು ಮಾಡ್ತಾರೆ, ಎಲ್ಲೋ ಒಂದು 10% ಒಳ್ಳೊಳ್ಳೆ ಮಾರ್ಗದರ್ಶನ ಸಿಗತಕ್ಕಂಥ ಕಥೆಗಳು ಇರ್ತವೆ, ಆದರೆ 90% ಕೇವಲ ಕಪೋಲ ಕಲ್ಪಿತ. ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ, KGF ಸಿನಿಮಾದಲ್ಲಿ ಎಸ್ ಅವರು ಏನು ಮಾಡಿದ್ರು, ಪಾರ್ಲಿಮೆಂಟ್ಗೆ ನುಗ್ಗಿ ಅಲ್ಲಿ ಡಮ 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 ಅಂತ ಹೊಡೆದ್ರು, ಆದರೆ ಹಂಗೆ ಹೊಡೆಯೋಕ್ಕೆ ಸಾಧ್ಯನಾ? ಆ ಕಲ್ಪನೆ ಮಾಡೋದಿಲ್ಲ. ಅದು ನೋಡಿ, ಆ ದೃಶ್ಯವನ್ನು ನೋಡಿ ಯುವ ಮನಸ್ಸುಗಳು, ಬೇರೆಯವರು ಭ್ರಮೆಯಲ್ಲಿರ್ತಕ್ಕಂಥ ಮನಸ್ಸುಗಳು ಆನಂದ ಪಡ್ತವೆ, ಆ ಅದ್ಭುತ ಅಂತವೆ. ಅದು ವಾಸ್ತವದಲ್ಲಿ ಸಾಧ್ಯನಾ? ಇಲ್ಲವೇ ಇಲ್ಲ. ಕೇವಲ ಈಗ ನೋಡಿ ದರ್ಶನ್ ಕೇಸ್ ಅವ್ರು ನೋಡಿ, ಯಾವ್ಯಾವುದೋ ವಿಚಾರಕ್ಕೆ ಅದು ಏನೇನೋ ಆಗಿ ಈಗ ಜೈಲಲ್ಲಿದ್ದಾರೆ ಅಲ್ವಾ. ಸೊ ಹೀಗೆ ವಾಸ್ತವದ ಚಿಂತನೆಗಳು ಬೇರೆ, ವಾಸ್ತವ ತುಂಬ ಮನಸ್ಸುಗಳಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಆ ಕಲ್ಪನೆಯನ್ನೇ ವಾಸ್ತವ ಅಂದ್ಕೊಂಡ್ಬಿಡ್ತಾರೆ. ಆಗ ಸುಮ್ಮನೆ ಇಲ್ಲಸಲ್ಲದ ಅಭಿಮಾನಗಳು ಮನಸ್ಸಲ್ಲಿ ಉಂಟಾಗುತ್ತೆ. ಓ, ಇದು ಬಿಕಮ್ ಎ ರೋಲ್ ಮಾಡೆಲ್ ಅಂತ ರೋಷ ಬರುತ್ತೆ, ಅಥವಾ ಪ್ರೀತಿ ಬರುತ್ತೆ, ಏನೇನೋ ವಿಕಲ್ಪಗಳು ಮನಸ್ಸಿನಲ್ಲಿ ಪ್ರಾರಂಭ ಆಗ್ತವೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ, ಅಭಿಮಾನ ಅನ್ನತಕ್ಕಂಥವುದು ಯಾರಲ್ಲಿ ಬರಬೇಕು ಅಂದರೆ, ಅವನು ಸಕ್ಸಸ್ ಆಗಿರಬೇಕು ಲೈಫ್ನಲ್ಲಿ. ಸಕ್ಸಸ್ ಆದಮೇಲೆ ಹಬ್ಬ, ಅವನು ಒಂದು ಕಲೆಯನ್ನು ಹೊಗಳಬೇಕು. ಎಸ್, ಇದು ತುಂಬ ಚೆನ್ನಾಗಿದೆ, ಇದನ್ನು ರಿಲ್ಯಾಕ್ಸೇಷನ್ ಕೊಟ್ಟಿದೆ, ಇಟ್ಸ್ ವೆರಿ ಫೈನ್, ಇಟ್ಸ್ ವೆರಿ ಗುಡ್ ಆ್ಯಕ್ಟರ್ ಅಷ್ಟೇ, ಬಿಯಾಂಡ್ ದಟ್ ಇಲ್ಲವೇ ಇಲ್ಲ. ಅದರ ಮುಂದೆ ಏನೇನೂ ಇಲ್ಲ. ಆದರೆ ಏನೂ ಸಾಧನೆ ಮಾಡತಕ್ಕಂಥ ಮನಸ್ಸು, ಈ ರೀತಿ ಅಭಿಮಾನವನ್ನು ಜಾಸ್ತಿ ಬೆಳೆಸ್ಕೊಂಡಾಗ, ಯಾವುದ್ರ ಮೇಲೆ ಅಭಿಮಾನ? ಭ್ರಮೆಯ ಮೇಲೆ, ಭ್ರಮೆಯ ಕಥೆಯ ಮೇಲೆ, ವಾಸ್ತವಿಕ ಹತ್ತಿರವಿಲ್ಲದ ಕಥೆಯ ಮೇಲೆ ಅಭಿಮಾನ ಬೆಳೆಸ್ಕೊಂಡಾಗ ನಿಮ್ಮ ಚಿಂತನೆಯ, ನೀವು ಯೋಚಿಸುವ ಲಹರಿ ಬದಲಾಗುತ್ತೆ, ಅಂಧಾಭಿಮಾನ ಜಾಸ್ತಿ ಆಗುತ್ತೆ. ಒಳ್ಳೆ ಗುಣವನ್ನು ಕಳೆದುಕೊಳ್ಳೋಣ. ನೋಡಿ, ನೀವು ಯಾವುದೇ ಸಿನಿಮಾ ಆ್ಯಕ್ಟರ್ಗಳು ತಗೊಳ್ಳಿ, ನೀವು ಅನಲೈಸ್ ಮಾಡಿ ನೋಡಿ, ಅವರ ಪರ್ಸನಲ್ ಲೈಫ್ ಬೇರೆ, ಸಿನಿಮಾ ಲೈಫ್ ಟೋಟಲಿ ಬೇರೆ. ಸೊ ಸಿನಿಮಾ ಲೈಫು ಒಂದು ಸ್ತರದಲ್ಲಿ ಇರುತ್ತೆ, ಆದರೆ ಪರ್ಸನಲ್ ಲೈಫು ನಾನಾ ಸ್ತರಗಳಿರುತ್ತೆ. ಯಾಕೆ, ಅವನು ನಿಜವಾದ ಬದುಕಿನಲ್ಲೂ ಕೂಡ ನಾನಾ ಪಾತ್ರ ಮಾಡ್ತಾ ಇರ್ತಾನೆ. ಅವನು ತಂದೆ ಆಗಿರ್ತಾನೆ, ಮಗನಾಗಿರ್ತಾನೆ, ಒಬ್ಬ ಸ್ನೇಹಿತನಾಗಿರ್ತಾನೆ, ಆ ನಾನಾ ಪಾತ್ರ ಇರುತ್ತೆ, ಅದಕ್ಕೆ ಭಾವಗಳು ಬೇರೆ ಬೇರೆ ಇರ್ತವೆ. ಈಗ ಹೆಂಡತಿ ಹತ್ರ ಮಾತಾಡಬೇಕಾದ್ರೆ, ಹೆಂಡತಿ ಒಂದೇ ಸಮ ಇರ್ತಾರೆ, ಅವಳ ಗುಣಗಳು ಬೇರೆ ಇರ್ತವೆ. ಇವ್ ಗಂಡ ಮನೆಗೆ ಹೋದ ತಕ್ಷಣ ಅವಳ ಜೊತೆ ಹೇಗೆ ರಿಯಾಕ್ಟ್ ಮಾಡಬೇಕು ಅವಳ ಗುಣದ ಮೇಲೆ ಡಿಪೆಂಡ್ ಆಗಿರುತ್ತೆ, ಇವನ ಗುಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಸಿನಿಮಾದಲ್ಲಿ ಹಂಗಲ್ಲ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್, ಆ ಹೀರೋಯಿನ್ ಹೇಗೇಗೆ ಮಾತಾಡಬೇಕು ಅಂತ ಡೈರೆಕ್ಟರ್ ಯೋಚನೆ ಮಾಡಿರ್ತಾನೆ, ಕಥೆಗಾರ ಯೋಚನೆ ಮಾಡಿರ್ತಾನೆ, ಸಂಭಾಷಣೆಕಾರ ಯೋಚನೆ ಮಾಡಿರ್ತಾನೆ, ದೃಶ್ಯಗಳು ಬೇರೆ ಬೇರೆ ಇರುತ್ತೆ. ಆ ಕ್ಷಣ ಅಷ್ಟೇ. ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಹೀರೋಯಿನು, ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಹೀರೋಯಿನು, ಅವರ ಭಾವಗಳು ಬೇರೆ, ಮಾತುಗಳು ಬೇರೆ. ಈ ಚಿಂತನೆ ಯಾಕೆ ಬರಲ್ಲ? ಮನೆಯಲ್ಲಿ ಒಂದೇ ಹೆಂಡತಿ, ಅವ್ರು ಪದೇ ಪದೇ ಬೇರೆ ಬೇರೆ ಹೀರೋಯಿನ್ ಥರ ಆ್ಯಕ್ಟ್ ಮಾಡೋಕ್ಕಾಗತ್ತಾ? ಆ ಅಪ್ಪ ಅಮ್ಮ ಒಂದೇ, ಅವ್ರು ಪದೇ ಪದೇ ಬೇರೆ ಬೇರೆ ಅಪ್ಪ ಅಮ್ಮ ಥರ ಆ್ಯಕ್ಟ್ ಮಾಡೋಕ್ಕಾಗತ್ತಾ? ಆ ರೀತಿ ಮಾತಾಡೋಕ್ಕಾಗತ್ತಾ? ನೀವೇಕೆ ನಿಮ್ಮ ಬದುಕನ್ನ ಅದಕ್ಕೆ ರಿಲೇಟ್ ಮಾಡ್ಕೋತೀರಾ? ಅದಕ್ಕೆ ನೀವು ಸಂಪರ್ಕ ಕಟ್ಕೊಂಡು ಹ್ಞೂ ಹಿಂಗೆ ಇರಬೇಕು ಅಂದರೆ ಹಂಗಲ್ಲ. ನೆಕ್ಸ್ಟ್ ಸಿನಿಮಾಗೆ ಅವ್ನು ಬೇರೆ, ಇನ್ನೊಂದು ಸಿನಿಮಾದಲ್ಲಿ ಅವ್ನು ಬೇರೆ. ಒಬ್ಬ ವ್ಯಕ್ತಿ 100 ಜನಕ್ಕೆ ಹೊಡೆಯೋಕ್ಕಾಗತ್ತಾ? ಅವ್ನು ಹಿಂಗೆ ಹೊಡೆದ್ಬಿಡ್ತಾರೆ. ಆಹಾ, ತೆಲುಗು ಸಿನಿಮಾಗಳಲ್ಲಂತೂ ನೋಡ್ಬೇಕು ನೀವು, ಹಿಂಗೆ ಹೊಡೆದ್ಬಿಡ್ತಾರೆ, ಹೆಂಗೆ ಕೈ ಹಿಂಗೆ ಅಂದರೆ ಉದುರೋಗ್ಬಿಡ್ತಾರೆ ಅಲ್ವಾ? ಅದು ಸಾಧ್ಯನಾ? ಇಲ್ಲ. ಅದು ಒಂದು ದೃಶ್ಯ ಮಾಧ್ಯಮ, ಆ ಕ್ಷಣ ಮಾತ್ರ. ಸೊ ನೀವು ಹಾಗೆ ಸ್ವಲ್ಪ ಗಮನಿಸಿ ನೋಡಿ, ತಮಿಳ್ನಾಡಲ್ಲೆಲ್ಲ ಹೆಂಗೆ ಖುಷ್ಬುಗೆ ದೇವಸ್ಥಾನ ಕಟ್ಟಿದ್ರು, ರಜನಿಕಾಂತರು ದೇವಸ್ಥಾನ ಕಟ್ಟಿದ್ರು, MGR ದೇವಸ್ಥಾನ ಕಟ್ಟಿದ್ರು. ನೋಡಿ, ಇದನ್ನು ಅತಿರೇಕದ ಅಭಿಮಾನ, ವಾಸ್ತವಕ್ಕೆ ಹತ್ತಿರವಿಲ್ಲದ ಕಪೋಲ ಕಲ್ಪಿತ ಭ್ರಮೆಯಲ್ಲಿ ಬದುಕುವವರ ಮನಸ್ಸುಗಳು ಈ ರೀತಿ ಮಾಡ್ತವೆ. ಸೊ ನಿಮ್ಮಲ್ಲಿ ಜಾಸ್ತಿ ಯುವಕ ಯುವತಿಯರಲ್ಲಿ ಈ ರೀತಿಯಾದ ಕಲ್ಪನೆಗಳು ಮನಸ್ಸಿಗೆ ಬಂದು 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 ಅಂದ್ಬಿಡ್ತಾರೆ, ವಾಸ್ತವದಿಂದ ದೂರ ಆಗ್ಬಿಡ್ತೀರಾ, ಭ್ರಮೆ ಬದುಕಿನಲ್ಲಿ ಏನೇನೋ ಕನಸು ಕಾಣ್ತೀರಾ, ಅದು ಭಗ್ನವಾದಾಗ ಮನಸ್ಸಿಗೆ ನಿರಾಸೆ ಆಗುತ್ತೆ. ನಿರಾಸೆ ಇರ್ತಕ್ಕಂಥ ಮನಸ್ಸಿನಲ್ಲಿ ನಿಜವಾಗಲೂ ಆನಂದ ನೆಲೆಸೋದಿಲ್ಲ, ಬದುಕು ದುಸ್ತರವಾಗುತ್ತೆ. ಸೊ ನಾನು ಈ ವಿಡಿಯೋ ಮಾಡೋ ಪರ್ಪಸ್ಸೇ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀವು ಬೇಗ ಗಮನಿಸಿ ನೋಡಿ, ಜಾಸ್ತಿ ಅಭಿಮಾನಿಗಳು ಇರೋದು ಬಡವರೇ.
ಒಂದು 10% ಶ್ರೀಮಂತರು ಇರ್ಬೋದು, ಜಾಸ್ತಿ ಅಭಿಮಾನಿಗಳು ಇರುವುದು ಜೀವನದಲ್ಲಿ ಹೆಚ್ಚಿಗೆ ಅವರು ಸಾಧನೆ ಮಾಡಿರೋದಿಲ್ಲ. ತುಂಬ ಗ್ರೇಟ್ ಗ್ರೇಟ್ ಸೈಂಟಿಸ್ಟ್ಗಳು, ರಿಸರ್ಚರ್ಸು, ದೊಡ್ಡ ದೊಡ್ಡವರು ಈ ರೀತಿಯಾದ ಹುಚ್ಚು ಅಭಿಮಾನಗಳನ್ನು ಬೆಳೆಸ್ಕೊಂಡಿಲ್ಲ. ಇವನು ತುಂಬ ಸಕ್ಸಸ್ ಆಗಿರ್ತಕ್ಕಂಥ ರಾಜಕಾರಣಿಗಳಿಗೆ ಸಿನಿಮಾ ನೋಡೋಕ್ಕೆ ಟೈಮ್ ಇಲ್ಲ. ಈಗ ಮೋದಿಜಿಯವರು ಸಿನಿಮಾ ನೋಡೋಕ್ಕಾಗತ್ತಾ, ಅಥವಾ ರಾಹುಲ್ ಗಾಂಧಿ ಅವರು ಜಾಸ್ತಿ ಸಿನಿಮಾ ನೋಡೋಕ್ಕಾಗತ್ತಾ, ಕರ್ನಾಟಕದಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ಹೋಗಿ ಸಿನಿಮಾ ಥಿಯೇಟರ್ ಕೂತ್ಕೊಳ್ಳೋಕ್ಕಾಗತ್ತಾ? ಆ 1 ಗಂಟೆ 2 ಗಂಟೆನೇ ಅವ್ರು ಬೇಕಾದಷ್ಟು ಕೆಲಸ ಮಾಡ್ತಾರೆ, ಅವರದು ಟೈಮ್ ಇಲ್ಲ. ಸೊ ನಿಜವಾದ ಅಭಿಮಾನ ಏನು ಅಂದರೆ, ನೀನು ಮಾಡತಕ್ಕಂಥ ಕೆಲಸ ನಿನಗೆ ಆನಂದವನ್ನು ಕೊಟ್ಟರೆ ಆಗ ನಿನಗೆ ನೀನು ಅಭಿಮಾನಿ ಆಗ್ತೀಯ. ಸೊ ಕಲೆಯನ್ನು ಗೌರವಿಸಿ, ಎಲ್ಲಿ ಆನಂದ ಸಿಗುತ್ತೋ ಅದು ಆನಂದಿಸಿ ಅಷ್ಟೇ. ಬೇರೆದರ ಮುಖ್ಯವಾದದ್ದು ನಿನ್ನ ಬದುಕು, ನಿನ್ನ ಚಿಂತನೆ, ನಿನ್ನ ಕೆಲಸ, ಅದೇ ನಿಜವಾದ ಅಭಿಮಾನ. ಅರ್ಥ ಆಯ್ತಾ? ಅಂಧಾಭಿಮಾನ ದಯವಿಟ್ಟು ಬೆಳೆಸ್ಕೋಬೇಡಿ, ನಿಮ್ಮ ಬದುಕು ಹಾಳಾಗುತ್ತೆ. ಅದಕ್ಕೆ ಕಾರಣ ಆ ರೇಣುಕಾ ಸ್ವಾಮಿನ ಜೀವನವನ್ನೇ ನೋಡಿ. ಸುಮ್ಮನೆ ಇಲ್ಲಿಸಲ್ಲದ ಪರ್ಸ್ನಲ್ ಲೈಫ್ಗೆ ಎಂಟ್ರಿ ಆಗಿ ಅವನ ಬದುಕನ್ನೇ ಕೊನೆಗೊಳಿಸ್ಕೊಂಡ. ಚೆನ್ನಾಗಿ ಕೆಲಸ ಮಾಡಿ, ಬಿಡುವಾಗಿದ್ದಾಗ ಒಂದು ಸಿನಿಮಾ ನೋಡಿ, ಆರಾಮಾಗಿ ತಿಂದ್ರಿ, ವ್ಯಾಯಾಮ ಮಾಡಿ, ನಿದ್ರೆ ಮಾಡಿ. ಯುವಕರೇ ಎಚ್ಚರ, ಈ ಅಂಧಾಭಿಮಾನದಿಂದ ಹೊರಗಡೆ ಬನ್ನಿ. ಥ್ಯಾಂಕ್ ಯು.